ನಮ್ಮ ಅಂದದ ಚಂದದ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ, ನಮ್ಮ ಸುಬ್ಬಲಕ್ಷ್ಮಿ ಸಂಸಾರ. ಆದ್ರದ್ದು ಯಾವುದು ಸತ್ಯ ಅಲ್ಲ. ಹಾಗರೆ ಆ ಶನಾಯ ಜೊತೆಗೆ ನಿಮಗೆ ಅಫೇರ್ ಇಲ್ಲ? ಇಲ್ಲ. ಖಂಡಿತ ಇಲ್ವಾ? ಖಂಡಿತ ಇಲ್ಲ. ಟೀಚರ್, ಹೌದಾ ಮಿಸ್ಟರ್ ಗುರುಮೂರ್ತಿ, ನಿಮ್ಮ ಮತ್ತೆ ಶನಾಯ ಮಧ್ಯೆ ಯಾವುದೇ ರೀತಿ ಸಂಬಂಧ ಇಲ್ವಾ? ಇಡೀ ಅಪಾರ್ಟ್ಮೆಂಟ್ ಗೊತ್ತು, ನನಗೂ ಗೊತ್ತಿದೆ ನೀನ್ ಎಷ್ಟು ದುಡ್ಡು ಕುಡ್ಕ ಅಂತ. ಅದ್ ಸರಿ, ನಿನ್ಗೆ ಯಾಕಪ್ಪ ನನ್ನ ಹೆಂಡತಿ ಬಗ್ಗೆ ಅಷ್ಟೊಂದು ಕಾಳಜಿ? ನಿನಗೇನಾದರೂ ಅವಳ ಮೇಲೆ ಇಂಟ್ರೆಸ್ಟ್ ಇದೆಯಾ? ಅವ್ರಿಗೆಲ್ಲ ನನ್ನ ಬಗ್ಗೆ ಕಾಳಜಿ ಇದ್ದಿದ್ಕೆಯ ಅವ್ರು ಬಂದಿದ್ದು? ನನ್ನನ್ನು ಬಿಟ್ಟು ಎಲ್ರಿಗೂ ನಿಮ್ಮ ಬಗ್ಗೆ ಕಾಳಜಿ ಇದೆ, ಇದನ್ನ ನಾನು ನಂಬಬೇಕು. ನನಗೂ ನಂಬಕ್ಕಾಯ್ತಿಲ್ಲ ಮಾವ, ನೀವು ನನ್ನನ್ನು ಬಿಟ್ಟು ಇನ್ನೊಬ್ಬಳ ಸಹವಾಸ ಮಾಡಿದ್ರಿ ಅಂತ ನನಗ್ ನಿಜವಾಗ್ಲೂ ನಂಬಕ್ಕಾಯ್ತಿಲ್ಲ. ಸುಬ್ಬಲಕ್ಷ್ಮಿ, ಇದೆಲ್ಲ ಸುಳ್ಳು, ಇದೆಲ್ಲ ಕನ್ಸು. ನಿನ್ ಗಂಡ ನಿನ್ ಯಾವತ್ತು ಮೋಸ ಮಾಡಕ್ಕಿಲ್ಲ ಅಂತ, ಆದ್ರೆ ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದ್ದು, ಮನ್ಸು ಚುಚ್ತಾ ಐತೆ ಮಾವ. ಯಾಕೆ ಹಿಂಗೆಲ್ಲ ಮಾಡಿದ್ರಿ? ಮಾಡಿದ್ದು ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಿದ್ದು ಮಾವನ, ನನ್ನನ್ ಮರೆತು ಬೇರೆ ಯಾರೋ ಹಿಂದೆ ಹೋಗ್ತಿರೋದು. ನಾನಿದನ್ನೆಲ್ಲ ಹೆಂಗ್ ನಂಬಲಿ ಮಾವ? ಮದ್ವೆ ಆಗುವ ಅಷ್ಟ್ರಲ್ಲಿ ನೀವು ಅದೆಲ್ಲ ಮುಗೀತು, ಅದೆಲ್ಲ ಮುಗ್ದು 8 ವರ್ಷ ಆಯ್ತು. ಈಗ ಆ ಕತೆ ಎಲ್ಲ ಹೇಳ್ಬೇಡ ಮಾವ. 8 ವರ್ಷ ಆಯ್ತು ಅಂದ್ರೆ ಎಲ್ಲ ಮರ್ತು ಬಿಡೋದ? ಪ್ರೀತಿ ಸಂಬಂಧ ಎಷ್ಟು ಹಳೇದಾಯ್ತದೋ ಅಷ್ಟು ಗಟ್ಟಿಗಾಗತ್ತೆ ಅಂತ ಕೇಳಿವ್ನಿ. ದೇವ್ರ ಸಾಕ್ಷಿಯಾಗಿ ಕೊನೆ ತನಕ ಒಟ್ಟಿಗಿರ್ತೀವಿ ಅಂತ ಸಪ್ತಪದಿ ತುಳಿದಿದೀವಿ ನಾವು. ಸಾಕು, ನಿಲ್ಲಿಸ್ತೀಯಾ? ಇಂಥ ಮಾತುಗಳೆಲ್ಲ ಕೇಳ್ಕೊಂಡು ಕೂರಕ್ಕೆ ನಾನೇನು ಇಮೋಷನಲ್ ಫೂಲ್ ಅಲ್ಲ. ನೀನಿನ್ನೂ ಆ ಕಾಲದಲ್ಲೇ ಇದೆಯಾ? ಪ್ರಪಂಚ ತುಂಬ ಮುಂದೆ ಹೋಗಿದೆ. ಏನದು 7 ಜನ್ಮದ ನಂಟು, ಜೀವನಪೂರ್ತಿ ಜೊತೆಲೇ ಇರಬೇಕು, ಸಪ್ತಪದಿ ಅದು ಇದು ನೋಡು, ಅದೆಲ್ಲ ಹೇಳ್ಕೊಂಡು ನಮ್ಮ ಸಂತೋಷನ ನಾವು ಹಾಳು ಮಾಡ್ಕೋಬಾರ್ದು. ಮಾವ, ನನ್ನ ಜೊತೆ ಸಂಸಾರ ಮಾಡೋದು ನಿಮಗೆ ಸಂತೋಷ ಅನ್ಸಕ್ಕಿಲ್ವಾ? ನನ್ನ ಇಷ್ಟಪಟ್ಟು ಕೈ ಹಿಡ್ದಿದ್ರಿ ಅಲ್ವಾ? ಇಷ್ಟ ಅಲ್ಲ ಸುಬ್ಬಲಕ್ಷ್ಮಿ, ಇಷ್ಟ ಅಲ್ಲ, ಕಷ್ಟ, ಕಷ್ಟಪಟ್ಟು. ಮದ್ವೆ ಮುಂಚೆ ನನ್ಗೆ ಮದ್ವೆ ಇಷ್ಟ ಇಲ್ಲ ಅಂತ ನಾನು ಎಷ್ಟು ಸಲ ಹೇಳಕ್ ಪ್ರಯತ್ನ ಪಟ್ಟೆ, ಅದು ಯಾರಿಗೂ ಅರ್ಥ ಆಗ್ಲಿಲ್ಲ. ಅದೇ ಅದೇ ನಾನು ಮಾಡಿದ ತಪ್ಪು. ಇಷ್ಟು ವರ್ಷದ ಸಂಸಾರದಲ್ಲಿ ಏನ್ ತಪ್ಪಾಗೈತೆ ಮಾವ? ನಾನೇ ಬೇಡ ಅನ್ನೋಂತ ತಪ್ಪು ನಾನು ಏನ್ ಮಾಡಿವ್ನಿ? ಕಾಲಕ್ಕೆ ತಕ್ಕ ಹಾಗೆ ಬದಲಾಗದೆ ಇರೋದು. ಅದೇ ನೀನ್ ಮಾಡಿದ ತಪ್ಪು. ನೀನ್ ಈ ಹಳೆ ಕಾಲದ ನಡವಳಿಕೆಯಿಂದ ಇರಿಟೇಟ್ ಆಗಿ ನಿನ್ ಮೇಲಿರೋ ಪ್ರೀತಿ ಸತ್ತು ಹೋಗಿ ನಾನು ತುಂಬಾ ದೂರ ಬಂದ್ಬಿಟ್ಟಿದ್ದೀನಿ. ಈಗ ನನ್ಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ.
ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಇಷ್ಟ ಇಲ್ಲ. ಸಾವಿರ ಸಲ ಹೇಳಿದೆ ಸುಬ್ಬಲಕ್ಷ್ಮಿ ಚೇಂಜ್ ಆಗು, ಸುಬ್ಬಲಕ್ಷ್ಮಿ ಚೇಂಜ್ ಆಗು ಅಂತ. ಅರೆ ನೀನು ಆಗ್ಲೇ ಇಲ್ಲ. ಹೇಳುದ್ನೋ ಇಲ್ವೋ ಅಂತ. ಆದ್ರೆ ಇಲ್ಲ, ನಿನ್ಗೆ ಬದ್ಲಾಗದ್ ಬೇಕಾಗೇ ಇರ್ಲಿಲ್ಲ, ಅದಕ್ಕೆ ಇದೆಲ್ಲ ಆಗಿತ್ತು. ಈಗ ನನ್ನ ಬ್ಲೇಮ್ ಮಾಡ್ಬೇಡ ಬಾಬಾ. ನಿಮಗ್ ನನ್ ಕಡೆಯಿಂದ ಇದೇ ಬೇಕಿರೋದಾಗಿದ್ರೆ ಹೇಳ್ಬೇಕಿತ್ತಲ್ವಾ ಬಾಬಾ? ನೋಡು ಸುಬ್ಬಲಕ್ಷ್ಮಿ, ನೀನಿನ್ನು ಹಳೆ ಕಾಲದವ್ ತರ ಮನೆ ಸಂಸಾರ ಅನ್ಕೊಂಡಿದ್ರೆ ನಾನಿನ್ನ ಬಿಟ್ಟು ಬಿಡ್ತೀನಿ ಅಂತ ಯಾಕೆ ಹೇಳಿಲ್ಲ ಬಾಬಾ? ನಾನು ಹಿಂಗೆ ಹೆಂಗಿದ್ದೀನೋ ನಿಮಗ ಹಂಗೆ ಇಷ್ಟ ಅನ್ಕೊಂಡ್ಬಿಟ್ಟೆ. ಬಾಬಾ, ಈಗ ನಿಮ್ಮ ಆಫೀಸ್ನಾಗೆ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರನ್ನ ನೇರವಾಗಿ ಕೆಲಸದಿಂದ ತೆಗ್ದಾಕ್ಬಿಡ್ತೀರಾ? ಇಲ್ಲ ತಾನೆ, ಅವ್ರಿಗೆ ಎಚ್ಚರಿಕೆ ಕೊಡ್ತೀರಾ ಅಲ್ವಾ? ಆದ್ರೆ ನನಗ್ ಮಾತ್ರ ಯಾಕ್ ಬಾವ ಎಚ್ಚರಿಕೆ ಕೊಡ್ದೇನೆ ನನ್ನನ್ ಬಿಟ್ಟು ನೇರ ಅವಳ ಹತ್ರಕ್ಕೆ ಹೊರಟೋದ್ರಿ? ಗಂಡಕ್ಕೋಸ್ಕರ ಹೆಂಡ್ತಿರು ಏನು ಬೇಕಾದ್ರೂ ಮಾಡ್ತಾರೆ, ನಿಮ್ಗೋಸ್ಕರ ನಾನ್ ಬದ್ಲಾಗ್ತಿರ್ಲಿಲ್ವಾ ಮಾವ? ಖಂಡಿತ ಬದ್ಲಾಗ್ತಿದ್ದೆ. ನಿಮ್ಗೆ ನಾನು ಹಿಂಗಿರೋದೇ ಇಷ್ಟ ಅಂತ ಮೊದ್ಲೆಲ್ಲ ಹೇಳಿದ್ರಿ, ಆದ್ರೆ ಈಗ ನಿಮ್ಮ ಇಷ್ಟಗಳೆಲ್ಲ ಬದಲಾಗಿವೆ ಅಂತ ನನಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ ಮಾವ? ಓಹೋ, ಅದನ್ನು ನಾನೇ ಹೇಳ್ಬೇಕಾಗಿತ್ತಲ್ವಾ? ಅದನ್ನೆಲ್ಲ ನೀನೆ ತಿಳ್ಕೋಬೇಕು. ನಿನ್ಗೆ ಅವೆಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಮೈ ಫಾಲ್ಟ್, ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಆದ್ರೆ ಈಗ ಗೊತ್ತಾಗೈತಲ್ವಾ ಮಾವ, ಇನ್ ಮುಂದೆ ನಾನು ಬದ್ಲಾಗ್ತೀನಿ. ನಿಮಗೆ ಹೆಂಗ್ ಬೇಕೋ ನಾನು ಹಂಗೆ ಇರ್ತೀನಿ. ಆದ್ರೆ ಆ ಹುಡುಗಿಯಿಂದ ಮಾತ್ರ ಹೋಗ್ಬೇಡಿ. ಒಂದು ಹೆಣ್ಣು ಏನ್ ಬೇಕಾದ್ರೂ ಸಹಿಸ್ಕೋತಾಳೆ, ಆದ್ರೆ ತನ್ನ ಗಂಡ ಅವಳನ್ ಬಿಟ್ಟು ಬೇರೆ ಹುಡುಗಿಯಿಂದ ಹೋಗೋದನ್ನ ಮಾತ್ರ ಸಹಿಸ್ಕೊಳಕ್ಕಿಲ್ಲ. ಅದು ಅವಳಗ್ ತುಂಬಾ ನೋವಾಯ್ತದೆ, ಅವಮಾನ ಆಯ್ತದೆ. ನನಗ್ ಗೊತ್ತು ನಾನ್ ಪ್ರಪಂಚದ ಜೊತೆ ಬದ್ಲಾಗ್ಲಿಲ್ಲ ಅಂತ. ಯಾಕೆಂದ್ರೆ ಪ್ರಪಂಚ ಹೆಂಗಾದ್ರೂ ಇರ್ಲಿ, ನನಗೆ ನನ್ ಮಾವನೆ ಪ್ರಪಂಚ ಅನ್ಕೊಂಡಿದ್ದೆ. ಇಲ್ಲೇ ಇಲ್ಲೇ ನಾನು ಎಡುಬಿದ್ದು. ಹಾ, ಎಡುಬಿದ್ದೆ ತಾನೆ. ಸೋ ಇದಕ್ಕೆಲ್ಲ ನೀನೇ ಜವಾಬ್ದಾರಿ, ನಾನೇನು ಮಾಡೋಕ್ಕಾಗಲ್ಲ. ಮಾವಾ ಹಂಗ ಅನ್ಬೇಡಿ, ಇದು ಒಂದ್ಸಲ ನನ್ನ ಮಾತು ಕೇಳಿ. ಕೇಳಕ್ಕೇನು ಉಳಿದಿಲ್ಲ ಸುಬ್ಬಲಕ್ಷ್ಮಿ, ಎಲ್ಲ ಮಾತು ಮುಗ್ದೋಗಿದೆ. ಫ್ಯಾಕ್ಟ್ ಏನಿದೆಯೋ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನನಗೆ ನೀನು ಇಷ್ಟ ಇಲ್ಲ ಅನ್ನೋದೇ ಸತ್ಯ, ಮತ್ತೆ ಇಷ್ಟೆಲ್ಲ ಆದ್ಮೇಲೆ ನನ್ನ ಜೊತೆ ಇರೋಕ್ಕಾಗಲ್ಲ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಿ, ಸುಮ್ಕಿ ಏನನ್ನೋ ಹೇಳ್ಬೇಡಿ ಮಾವ. ಸುಬ್ಬಲಕ್ಷ್ಮಿ, ಇಲ್ಲ ಮಾವ, ನನ್ ಮಾತು ಕೇಳಿ. ನಿಮ್ದು ಅಮ್ಮಯ್ಯ ನಿಂಗೆಲ್ಲ ಮಾತಾಡ್ಬೇಡಿ, ಕೇಳಬೇಕಾದ್ರೆ ನಾನು ಆಣೆ ಮಾಡಿ ಹೇಳ್ತೀನಿ ನಾನು ಬದ್ಲಾಗ್ತೀನಿ ಮಾವ. ನನಗಿನ್ನೇನು ಕೇಳಕ್ಕೆ ಇಷ್ಟ ಇಲ್ಲ, ಸಾಕು ಈಗ ಆಗಿರೋದೆ.
ಲಕ್ಷ್ಮಿ ಕಾರ್ ಬಿಡು. ಇಲ್ಲ ಮಾವ, ನಾನ್ ಬಿಡಕ್ಕಿಲ್ಲ. ಕಾರ್ ಬಿಡು ಅಂದೆ. ಇಲ್ಲ ಮಾವ, ನೀವು ನನ್ ಜೊತೆನೆ ಇರ್ತೀನಿ ಅನ್ನೋ ತನಕ ನಾನು ನಿಮ್ ಕಾರ್ ಬಿಡಕ್ಕಿಲ್ಲ. ನನ್ ಮಾತು ಹೇಳಿ, ನಿಮ್ಗೆ ಹೆಂಗ್ ಬೇಕು ನಾನು ನಂಗೆ ಬದಲಾಯ್ತೀನಿ. ಇನ್ ಮುಂದೆ ನಾವಿಬ್ರು ಚೆನ್ನಾಗಿರೋಣ, ಎಲ್ಲದನ್ನ ಮರ್ತು ಬಿಡೋಣ. ನನ್ನ ಬಿಟ್ಬೇಡಿ ಮಾವ, ನನ್ನ ಬಿಡ್ಬೇಡಿ. ಸುಬ್ಲಕ್ಷ್ಮಿ ನನ್ ಕಾರ್ ಬಿಡು. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ ನನ್ ಕಾರ್ ಬಿಡು. ಮಾಡ್ಕೋಬೇಡ್ರಿ, ನಿಮ್ ಆರೋಗ್ಯ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆರೋಗ್ಯಕ್ಕೆ ಏನಾಗುತ್ತೆ? ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ಅಷ್ಟೇ. ಬಿಡ್ತು ಅನ್ನಿ, ಯಾಕ್ರಿ ಹಾಗೆಲ್ಲ ಮಾತಾಡ್ತೀರಾ ನೀವು? ಮತ್ತಿನ್ನೇನೆ ಮಾಡ್ಲಿ, ಇಂಥದ್ದೆಲ್ಲ ನೋಡೋದಕ್ಕಿಂತ ಕಣ್ಣು ಮುಚ್ಕೊಳ್ಳೋದೆ ವಾಸಿ ಅಲ್ವಾ? ಆ ಮಗು ಸ್ಥಿತಿ ನೋಡಿದ್ರೆ ನನ್ನ ಕರ್ಲು ಹಿಂಡುತ್ತೆ. ನನ್ ಕೆಲ್ಸ ಇಸ್ಕೊಳಕ್ ಆಗ್ತಾ ಇಲ್ಲ. ಮನೆಯಲ್ಲಿ ಚಿನ್ನದಂತ ಗುಣ ಇರೋ ಹೆಂಡತಿ ಇರ್ಬೇಕಾದ್ರೆ ಆ ಗುರುಮೂರ್ತಿ ಬೀದಿಲಿ ಜೊಲ್ ಸುರಿಸ್ಕೊಂಡು ಮಣ್ಣು ತಿಂತ ಇದ್ದಾನೆ. ಅಪ್ಪ, ಅದಕ್ಕೆ ನೀವು ಟೆನ್ಷನ್ ತಗೊಂಡ್ರೆ ಏನಾಗುತ್ತೆ? ಇವ್ರಿಗೆ ಇರೋ ಬರೋ ಟೆನ್ಷನ್ ಎಲ್ಲ ತಾವೇ ತಗೊಂಡ್ ಅಭ್ಯಾಸ. ಇವೆಲ್ಲ ಬೇಕಾ? ಆಮೇಲೆ ಹೆಲ್ತ್ ಅಪ್ಸೆಟ್ ಅನ್ನೋದು ಕೊನೆಗಿದ್ದೇ ಇದೆಯಲ್ಲ. ಹಾಸ್ಪಿಟಲ್, ಮೆಡಿಸನ್, ಡಾಕ್ಟರ್, ಎಲ್ಲಾ ಖರ್ಚು ಕೊನೆಗೆ ಓದಾಡೋದು ನಾವೇ ತಾನೆ. ನಿಜಾನೇ ಹೇಳ್ತಾ ಇದ್ದೀನಿ ಅತ್ತೆ. ನೀವ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಇವತ್ತಿನ ಪ್ರಪಂಚದಲ್ಲಿ ಇಷ್ಟೊಂದು ಎಮೋಷನ್ಸ್ ಇದ್ರೆ ಬದುಕಕ್ ಆಗಲ್ಲ. ಅವ್ರವ್ರ ಜೀವನ ಅವ್ರವ್ರ ಇಷ್ಟ. ಗುರುಮೂರ್ತಿಗೆ ಸುಬ್ಲಕ್ಷ್ಮಿ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ಹೀಗ್ ಮಾಡಿದಾನೆ. ಅವಳು ಅವನ್ ಇಷ್ಟದಾಗಿದ್ದಿದ್ರೆ ಏನ್ ಇದ್ದಿದ್ರೆ ಇದ್ದಿದ್ದಿದ್ರೆ ಅಂದ್ರೆ ಏನ್ ಅರ್ಥ? ಈಗ ಹೇಗಿದ್ದಾಳೆ ಅವಳು? ಒಬ್ಬ ಒಳ್ಳೆ ಗೃಹಿಣಿ ಹೇಗಿರ್ಬೇಕೋ ಹಾಗಿದ್ದಾಳೆ. ಮನೆ ನೋಡ್ಕೋತಾಳೆ, ಮಗನ್ ನೋಡ್ಕೋತಾಳೆ, ಗಂಡನ್ ನೋಡ್ಕೋತಾಳೆ, ಅತ್ತೆ ಮಾವ ಬಂದ್ರೆ ಅವ್ರನ್ನೂ ನೋಡ್ಕೋತಾಳೆ, ಅಕ್ಕ ಪಕ್ಕದವ್ರ ಜೊತೆ ಚೆನ್ನಾಗಿದ್ದಾಳೆ. ಇನ್ನು ಏನ್ ಬೇಕು? ಅಪ್ಡೇಟ್ ಆಗಿರ್ಬೇಕು ಮಾವ. ಗುರುಮೂರ್ತಿ ವಯಸ್ ಜಾಸ್ತಿ ಇದ್ರು ಸ್ಮಾರ್ಟ್ ಆಗಿ ಕಾಣಿಸ್ತಾನೆ. ಅದೇ ಸುಬ್ಲಕ್ಷ್ಮಿ ತಾನ್ ಮುದುಕಿ ಆಗಿದ್ದೀನೇನೋ ಅನ್ನೋ ಹಾಗಿರ್ತಾಳೆ ನೋಡಿ. ಗುರುಮೂರ್ತಿ ಸರೌಂಡಿಂಗ್ಸ್ ಅಲ್ಲೆಲ್ಲ ಹೇಗಿದ್ದಾರೆ, ಹೇಗ್ ಬಿಹೇವ್ ಮಾಡ್ತಾರೆ ಗೊತ್ತಿದ್ಯಾ? ಹಾಗಿದ್ ಮಾತ್ರಕ್ಕೆ ಅವ್ರ ಸಂಸಾರ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಆದ್ರೆ ಸಂಸಾರ ಅಂದ್ರೆ ಬರೀ ಮನೆ ಕೆಲಸ ಮಾಡ್ಕೊಂಡೇ ಇರೋದಲ್ಲ. ಒಂದ್ ರಿಲೇಶನ್ಶಿಪ್ ಉಳಿಬೇಕು ಅಂದ್ರೆ ಇಬ್ರು ಜೊತೆ ನಡಿಬೇಕು. ಸಂಸಾರ ಅಂದ್ರೆ ರಥ ಹಾಗೆ ಹೀಗೆ ಅಂತ ನೀವ್ಗಳೇ ಹೇಳ್ತಾ ಇರ್ತೀರಲ್ಲ, ಅದ್ರಲ್ಲಿ ಗುರುಮೂರ್ತಿ ತುಂಬಾ ಮುಂದೆನೆ ಹೋಗ್ಬಿಟ್ಟಿದ್ದಾನೆ. ಆದ್ರೆ ಸುಬ್ಲಕ್ಷ್ಮಿ ಇನ್ನು ಹಿಂದೆನೆ ಇದ್ದಾಳೆ. They both are not made for each other. ನೀವು ಶನಾಯ ನೋಡಿದಿರಾ? ಹೇಗಿದ್ದಾಳ ಅವಳು? ಫುಲ್ ಮಾಡರ್ನ್ ಅಂಡ್ ಸ್ಟೈಲಿಶ್. ಸುಬ್ಲಕ್ಷ್ಮಿಗೆ ಡೆಡ್ ಆಪೋಸಿಟ್. ಶನಾಯನೇ ಗುರುಮೂರ್ತಿಗೆ ಪರ್ಫೆಕ್ಟ್ ಜೋಡಿ. ಬಾಂಧವ್ಯದ ಹೆಸರಲ್ಲಿ ಮನ್ಸಲ್ಲಿರೋದನ್ನ ಮುಚ್ಚಿಟ್ಕೊಂಡು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನ ಮರಿಬಾರ್ದು. ಈ ಸುಳ್ಳಿನ ಭ್ರಮೆಲಿ ಸಂಸಾರ ಮಾಡೋದಕ್ಕಿಂತ ಎಲ್ಲಾದ್ರಿಂದ ಆಚೆ ಬರೋದೇ ಒಳ್ಳೇದು. ಅವಳ ಜೀವನ ಹಾಳಾಗುತ್ತೆ ಅಂತ ಅವನ ಆಸೆಗಳನ್ನ ಬಲಿ ಕೊಡ್ಬೇಕಾ? ಅವಳ ಜೀವನ ಹಾಳಾಗುತ್ತೆ ಅಂದ್ರೆ ಅದು ಅವಳ ಹಣೆ ಬರ ಅಷ್ಟೇ. ನೀವ್ ಯಾಕ್ರಿ ಹೀಗ್ ಮಾತಾಡ್ತಿದ್ದೀರಾ? ನೋಡಿದ್ಯಾ ಸಿದ್ಧಾಂತ್, ನಿಮ್ಮಪ್ಪ ಹೇಗ್ ಮಾತಾಡ್ತಾರೆ ಅಂತ? ಅದು ಯಾರಿಗೋಸ್ಕರ? ಪಕ್ಕದ ಮನೆ ಸುಬ್ಲಕ್ಷ್ಮಿಗೋಸ್ಕರ. ಊಳ ಅದೇನ್ ಮಾಡಿದಾಳೋ ಏನೋ ಇವ್ರಿಗೆ. ಸಹನಾ, ಒಂದ್ ನಿಮಿಷ ಸುಮ್ನೆ ಇರ್ತೀಯಾ ಪ್ಲೀಸ್?
ಮೂರನೇವ್ರಿಗೋಸ್ಕರ ನಮ್ಮನೇಲಿ ಏನಕ್ಕೆ ಜಗಳ ಆಡಬೇಕು? ಅಪ್ಪ, ನೀವು ಕೋಪ ಮಾಡ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳೋದು ಹೇಗೋ, ಸಮಾಧಾನ ಮಾಡ್ಕೊಳ್ಳೋದು? ನಿನ್ನ ಹೆಂಡತಿ ಬಾಯಿಗೆ ಬಂದ ಹಾಗೆ ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾಳೆ, ನೀನು ಸಮಾಧಾನ ಮಾಡ್ಕೊಳ್ಳಿ ಅಂತೀಯ, ಹೇಗಪ್ಪ ಅದು? ಇವಳು ಹೇಳ್ತಾ ಇರೋದ್ರಲ್ಲೂ ಸ್ವಲ್ಪ ಸತ್ಯ ಇದೆ ಅಲ್ವಾ? ಸತ್ಯ? ಓಹೋ, ಏನದು ಹೇಳು. ಅಂದರೆ ಆ ಗುರುಗೆ ಅವಳ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾವೇನು ಮಾಡೋಕ್ಕಾಗುತ್ತಪ್ಪ? ಹಾಗಂತ ಏನು ಮಾಡೋಕ್ಕಾಗಲ್ವಾ? ಆ ಎಲ್ಲ ನೋಡಿಕೊಂಡು ಸುಮ್ಮನೆ ಕೂತಿರ್ಬೇಕಲ್ವಾ? ಯಾಕೆ, ಅದು ಪಕ್ಕದ ಮನೆಯವ್ರ ವಿಷಯ ಅಂತನಾ? ನೋಡಿ, ಸುಬ್ಬಲಕ್ಷ್ಮಿ ನಿಮಗೆ ಬೇರೆಯವಳು ಇರ್ಬೋದು, ಅವಳು ನನಗೆ ಮಗಳ ಸಮಾನ. ನಾನು ಕಷ್ಟದಲ್ಲಿ ಇದ್ದಾಗ ಮಗಳ ಹಾಗೆ ಓಡೋಡು ಬಂದವಳು. ಅವಳು ಸಂಸಾರ ಒಡೆದು ಹೋಗ್ತಾ ಇದೆ, ನಾನು ಸುಮ್ಮನೆ ಇರ್ಬೇಕಾ? ಅವಳ ಸಂಸಾರ ಒಂದು ಮಾಡ್ತೀನಿ. ತಪ್ಪು ಮಾಡಿರೋದು ಆ ಗುರುಮೂರ್ತಿ, ನಿಮ್ಗೆ ಆ ತಪ್ಪಿನ ತಿಳುವಳಿಕೆ ಮಾಡಿಸ್ತೀನಿ ಅಷ್ಟೇ. ಇದ್ರ ಮಧ್ಯ ನೀವ್ಯಾರು ಬರಬೇಕಾಗಿಲ್ಲ, ನಿಮ್ಮ ಅಡ್ವೈಸು ಬೇಕಾಗಿಲ್ಲ, ಅದನ್ನ ನಾನು ಮಾಡ್ತೀನಿ ಅಷ್ಟೇ. ಸಿದ್ಧಾಂತ್, ದಿಸ್ ಇಸ್ ಸೋ ಡಿಸ್ಕಸ್ಟಿಂಗ್. ಛೇ, ನನ್ನ ಮಿಸ್ ಮಾಡ್ಕೋತಿದ್ದೆ ಅಲ್ಲ. ಶನಯ, ಸ್ವಲ್ಪ ನನ್ನ ಮಾತು ಕೇಳ್ತೀಯ? ಪ್ರಳಯನೇ ಆಗಿದೆ ಇಲ್ಲಿ. ಏನಾಯ್ತು? ಸುಬ್ಬಲಕ್ಷ್ಮಿಗೆ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಗೊತ್ತಾಗಿದೆ, ಅವಳು ನಮ್ಮನ್ನ ನೇರವಾಗಿ ನೋಡ್ಕೊಂಡು ಹೋಗಿದ್ದಾಳೆ. ವಾಟ್, ಹೌ ಇಸ್ ಇಟ್ ಪಾಸಿಬಲ್? ಅಂದ್ರೆ ಇಲ್ಲಿ ರೇವತಿ ಮತ್ತೆ ವೈಷ್ಣವಿನೂ ಶಾಮಿಲ್ ಆಗಿದ್ದಾರೆ. ಸುಮ್ನೆ ಇರ್ತೀಯ, ಏನೇನು ಹೇಳ್ಬೇಡ. ವೈಷ್ಣವಿ ಊರಿಗೆ ಹೋಗಿದ್ದಾಳೆ ಗೊತ್ತಾ? ಇಲ್ಲ ಶನಯ್ಯ, ಅವಳು ಇಲ್ಲೇ ಇದ್ದಾಳೆ. ಸುಬ್ಬಲಕ್ಷ್ಮಿ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡ್ಲಿ ಅನ್ನೋದು ಅವ್ರದ್ದು ಪ್ಲಾನ್ ಆಗಿತ್ತು. ಸಿ, ಇಟ್ಸ್ ಓಕೆ ಆ್ಯಂಡ್ ಇಟ್ಸ್ ರಿಯಲಿ ನಾಟ್ ಎ ಬಿಗ್ ಡೀಲ್. ಆಗದೆಲ್ಲ ಒಳ್ಳೆದಿಕ್ಕೆ, ಇವತ್ತಲ್ಲ ನಾಳೆ ಅವಳಿಗೆ ಗೊತ್ತಾಗ್ಲೇಬೇಕಿತ್ತು. ಹೇಗೂ ಅವಳು ಡಿವೋರ್ಸ್ ಕೊಡ್ತಿದೆ ತಾನೆ, ಅವಳು ಮನೆ ಬಿಟ್ಟು ಹೋಗ್ಲೇಬೇಕು. ಇಟ್ಸ್ ಓವರ್. ಶನಯ್ಯ, ನೀನು ಅಂದ್ಕೊಂಡಷ್ಟು ಅಷ್ಟು ಈಸಿ ಅಲ್ಲ, ಈಗ ಇನ್ನೂ ಕಾಂಪ್ಲಿಕೇಟ್ ಆಗಿದೆ. ಗ್ಯಾರಿ, ನಿನ್ನ ಪ್ರಾಬ್ಲಮ್ ಏನು? ಲಿಸನ್, ಡಿವೋರ್ಸ್ ಕೊಟ್ಟಾದ್ಮೇಲೆ ಈ ಎಮೋಷನಲ್ ಡ್ರಾಮಾ ಆಗಬೇಕಾಗಿತ್ತು, ಅದು ಈಗಲೇ ಆಯಿತು ಅಷ್ಟೇ. ಅದಕ್ಕೆ ಯಾಕೆ ಗುಡ್ ಫಾರ್ ನಥಿಂಗ್ ಹೆಂಡತಿಗೆ ಹೆದರ್ಕೋತೀಯ? ಅವಳು ಏನು ಮಾಡಿಬಿಡ್ತಾಳೆ? ಲಿಸನ್, ಈಗ ನೀನೇನು ಡಿಸಿಷನ್ ತೊಗೊಂಡಿದ್ಯಾ ಅದು ಕರೆಕ್ಟಾಗಿದೆ, ಟ್ರಸ್ಟ್ ಮೀ. ಶನಯ್ಯ, ನಾನು ಅವಳಿಗೆ ಹೆದರ್ತಾ ಇಲ್ಲ, ನಂಗೆ ಅಪ್ಪಂದೇ ಭಯ. ನಿಮಗೆ ಗೊತ್ತು ತಾನೆ ವಿಷಯ, ಸುಬ್ಬಲಕ್ಷ್ಮಿಗೆ ಗೊತ್ತಾದ್ಮೇಲೆ ಇದು ಮೇಜರ್ ಇಶ್ಯೂ ಆಗುತ್ತೆ. ಅಪ್ಪ ಅಮ್ಮನ ಗೊತ್ತಾದ್ಮೇಲೆ ಅಂತೂ ಇಟ್ ವಿಲ್ ಬಿ ಡಿಸಾಸ್ಟರ್. ಯು ನೋ ಮೈ ಪೇರೆಂಟ್ಸ್ ವೆರಿ ವೆಲ್. ಸುಬ್ಬಲಕ್ಷ್ಮಿ ಕಡೆಯಿಂದ ಗೊತ್ತಾದ್ಮೇಲೆ ಅಂತೂ ಎಲ್ಲ ಸಿಂಪತಿ ಅವ್ರ ಕಡೆನೇ ಹೋಗುತ್ತೆ. ಹಾಗಿದ್ರೆ ಅದ್ಕೊಂಡು ಅಲ್ಲೇ ಕೂತಿರು. ಶನಯ್ಯ, ಈ ರೀತಿ ಹೇಳೋದೆಲ್ಲ ಈಸಿ, ಆದ್ರೆ ಇಲ್ಲಿ ಎಲ್ಲ ನಾನೇ ನಿಭಾಯಿಸ್ಬೇಕು. ನನಗೆ ಸಂಬಂಧ ಇಲ್ದಿರೋ ಆ ರೇವತಿ ಮತ್ತೆ ಪೂರ್ಣಚಂದ್ರ ನನ್ನ ಬೈದ್ಬಿಟ್ಟು ಹೋಗಿದ್ದಾರೆ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಓಕೆ ಓಕೆ, ಸಾರಿ ಸಾರಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿನ್ನ ಜೊತೆ ನಾನಿದ್ದೀನಿ, ನಾನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂತೀನಿ ಗ್ಯಾರಿ. ಯು ಜಸ್ಟ್ ಡೋಂಟ್. ಬಾಯ್ ಮುಚ್ಚಿ. ಶನಯ್ಯ, ಶನಯ್ಯ, ಆರ್ ಯು ಓಕೆ? ಗ್ಯಾರಿ, ಆಮೇಲೆ ಫೋನ್ ಮಾಡ್ತೀನಿ ಇರು. ಏನ್ ಮಾಡ್ಲಿ, ಏನ್ ಮಾಡ್ಲಿ ಗೊತ್ತಾಗ್ತಿರ್ವಲ್ಲ, ತಲೆ ಸಿಡಿತಾ ಇದೆ.
ನಾನು ಇದೆಲ್ಲ ಯಾರ ಹತ್ರ ಶೇರ್ ಮಾಡಲಿ? ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ? ಎಸ್, ಹಲೋ ಆನಂದ್, ಹಾಂ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಮೀಟ್ ಮಾಡೋಣ ವಾ. ಹಾಂ, ಇಲ್ಲ ಇಲ್ಲ ಇಲ್ಲ, ಮನೇಲಿ ಬೇಡ, ನಮ್ಮ ರೆಗ್ಯುಲರ್ ಸ್ಪಾಟ್. ಹಾಂ, ಸ್ವಲ್ಪ ಅರ್ಜೆಂಟ್. ಹಾಂ, ಬೇಗ ಬಂದ್ಬಿಡು. ಹಾಂ, ನನಗೆ ಹೊಟ್ಟೆ. ಎಸ್, ಹ್ಞೂ, ಬಾಯ್.